ಇದರೊಳಗೆ ನಾವು ಈಗ 10 ಮಾರ್ಜಿನ್ ಪ್ರಾಬ್ಲಮ್ ಬಿಡಿಸ್ಬೇಕಂದ್ರೆ ಏನೇನು ಮಾಡ್ತೀವಿ? ಫಸ್ಟಿಗೆ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಹೌದಾ? ನೆಕ್ಸ್ಟ್ ಒಂದು, ಎರಡನೇದೇನು, ಫಂಡ್ಸ್ ಫ್ರಾಮ್ ಆಪರೇಷನ್, ರೈಟಾ? ನೆಕ್ಸ್ಟ್ ಮೂರನೇದು ಏನು ಮಾಡ್ತೀವಿ, ವರ್ಕಿಂಗ್ ಕ್ಯಾಪಿಟಲ್, ವರ್ಕಿಂಗ್ ನೋಟ್ ಹಾಕ್ತೀವಿ. ಅದ್ರ ಬಗ್ಗೆ ಅಂತಂದರೆ ವರ್ಕಿಂಗ್ ನೋಟ್ ಹಾಕ್ತೀವಿ, ಅದ್ರ ಬಗ್ಗೆ ಹಾಕ್ತೀವಿ, ಪರ್ಚೇಸ್ ಆರ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಬಗ್ಗೆ ಹಾಕ್ತೇವೆ ನಾವು ಆ್ಯಕ್ಚುಲಿ, ಹೌದಾ? ಮೂರನೇದು ಏನು ಹಾಕ್ತೀವಿ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ಫಂಡ್ಸ್ ಫ್ರಾಮ್ ಇದು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಹಾಕ್ತೀವಿ. ಏನಾಗ್ತೇವಪ್ಪ ಲಾಸ್ಟ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಹಾಕ್ತೀವಿ. ಸೊ ಹಂಗಂದ್ರೆ ಯಾವಾಗಲೂ ಇದನ್ನು 5 ಮಾರ್ಕ್ಸಿಗೆ ಕೇಳೋಣ, ಇದನ್ನು 5 ಮಾರ್ಕ್ಸಿಗೆ ಕೇಳೋಣ. ಹಂಗಂದ್ರೆ ಇವೆರಡರ ಒಂದನ್ನು ಮಾತ್ರ ಫಿಕ್ಸ್ ಆಗಿ ಎಷ್ಟು ಮಾರ್ಕ್ಸಿಗೆ ಕೇಳ್ತಾನೆ ಅಂತ ಅರ್ಥ? 5 ಮಾರ್ಕ್ಸಿಗೆ ಕೇಳ್ತಾನೆ. ಫಸ್ಟಿಗೆ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ನೋಡೋಣ ಎಲ್ಲರೂ. ಸೊ ಓಕೆ, ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಅದಕ್ಕೇನಂತ ಕರಿತಾರೆ ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತಲೂ ಕರಿತಾರೆ, ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತಲೂ ಕರಿತಾರೆ. ಏನಂತ ಕರಿತಾರೆ ಹೇಳಿ ಅದಕ್ಕೆ? ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ ನಾವು ಅದಕ್ಕೆ. ವರ್ಕಿಂಗ್ ಕ್ಯಾಪಿಟಲ್ಗೆ ಸಿಂಪಲ್ ಆಗಿ WC ಅಂತ ಬರಿತೀವಿ ನಾವು, ವರ್ಕಿಂಗ್ ಕ್ಯಾಪಿಟಲ್ ಅಂತ ಬರಿತೀವಿ. ಕಾಲಮ್ ನೋಡ್ಕೊಂತ ಬಂದರೆ ಒಂದೇದು ಪರ್ಟಿಕ್ಯುಲರ್, ರೈಟಾ? ನೆಕ್ಸ್ಟ್ ಒಂದು 2 ವರ್ಷದ ಅಮೌಂಟ್ ಕೊಟ್ಟಿರೋದಾನ, ಫಾರ್ ಎಕ್ಸಾಂಪಲ್ 2022 2023. ನೆಕ್ಸ್ಟ್ ಒಂದು ಇನ್ಕ್ರೀಸ್ ಇನ್ WC ಆ್ಯಂಡ್ ಡಿಕ್ರೀಸ್ ಇನ್ WC ಅಂತೇಳಿ. ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿದ್ದು, ವರ್ಕಿಂಗ್ ಕ್ಯಾಪಿಟಲ್ ಏನಾಗಿದ್ದು, ಡಿಕ್ರೀಸ್ ಆಗಿತ್ತು. ಇದಿಷ್ಟು ಇದ್ರಾಗ ಬರೆಸೋಂಥ ಒಂದು ಪ್ರಾಬ್ಲಮ್. ಇಲ್ಲೇನು ಮಾಡ್ತೀವಿ ಅಂದ್ರೆ ಕರೆಂಟ್ ಅಸೆಟ್ಟು, ಕರೆಂಟ್ ಅಸೆಟ್ಟು ಇನ್ಕ್ರೀಸ್ ಆದರೆ, ಫಾರ್ ಎಕ್ಸಾಂಪಲ್ ಕರೆಂಟ್ ಅಸೆಟ್ಟು ಇನ್ಕ್ರೀಸ್ ಆದರೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲಿ ಬರಿಬೇಕು. ಕರೆಂಟ್ ಅಸೆಟ್ಟು ಕಡಿಮೆ ಆದರೆ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಇದು ಐಡಿಯಾ ಇರಬೇಕಲ್ಲದು. ಓಕೆ, ಹಿಂಗೆ ತೊಗೊಂತೇವೆ ಅಂತ ತಿಳ್ಕೊಳ್ರಿ. ಅದೇ ಲೆಸ್ ಏನು ಮಾಡ್ತಿರ್ತೇವೆ, ಇಲ್ಲೇ ಕರೆಂಟ್ ಲಯಾಬಿಲಿಟಿ ಲೆಸ್ ಮಾಡ್ತಿರ್ತೀವಿ. ಕರೆಂಟ್ ಅಸೆಟ್ ಫಸ್ಟ್ ಬರ್ಕೊತೀವಿ, ಆಮೇಲೆ ಕರೆಂಟ್ ಲಯಾಬಿಲಿಟಿ ಬರಿತೀವಿ, ಹೌದಾ? ಕರೆಂಟ್ ಲಯಾಬಿಲಿಟಿ ಹೆಚ್ಚಿಗೆ ಆತಂದ್ರೆ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ನೆನಪಿಟ್ಕೊಳ್ರಿ. ಅದೇ ಕರೆಂಟ್ ಲಯಾಬಿಲಿಟಿ ಕಡಿಮೆ ಆತಂದ್ರೆ ಅದು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂತೀನಿ. ಹಿಂಗೆ ಎಲ್ಲ ಅಸೆಟ್ಟು ಮತ್ತು ಎಲ್ಲ ಲಯಾಬಿಲಿಟಿನೂ ಬರ್ಕೊಂಡಾದ್ಮೇಲೆ ಟೋಟಲ್ ಮಾಡ್ತೀವಿ, ಈ ಕಡೆ ಅಮೌಂಟ್ ಟೋಟಲ್ ಮಾಡ್ತೀವಿ, ಜೊತೆಗೆ ಈ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲು ಟೋಟಲ್ ಮಾಡ್ತೀವಿ, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲು ಟೋಟಲ್ ಮಾಡ್ತೀವಿ. ಟೋಟಲ್ ಮಾಡಿದ್ಮೇಲೆ 3 ಲೈನ್ ಬಿಟ್ಕೊಂಡು ಟೋಟಲ್ ಮಾಡ್ತೀವಿ, ಮತ್ತೊಮ್ಮೆ 2-3 ಲೈನ್ ಬಿಟ್ಕೊಂಡು ಟೋಟಲ್ ಮಾಡ್ತೀವಿ. ಈ ಟೋಟಲ್ನಾಗ ಏನು ಮಾಡ್ತೀವಿ ಅಂದರೆ ಇದು ಟೋಟಲ್ ಹೆಚ್ಚಿಗೆ ಆತಂದ್ರೆ 2 ಕಡೆ ಬರ್ಕೊಂಡು ಈ ಕಡೆ ಬ್ಯಾಲೆನ್ಸ್ ಮಾಡ್ತೀವಿ. ಒಂದು ವೇಳೆ ಈದು ಇನ್ಕ್ರೀಸ್ ಆಯಿತು, ಇದು 2 ವರ್ಷದ್ದು ಏನಾದ್ರು ಜಾಸ್ತಿ ಆಯಿತು ಅಂತಂದರೆ 2 ಕಡೆ ಬರ್ಕೊಂಡು ಈ ಕಡೆ ಬ್ಯಾಲೆನ್ಸ್ ಮಾಡ್ತೀವಿ. ಹಂಗೆ ಇವೆರಡು ಕಾಲಮ್, ಇದೇನಾದ್ರು ಹೆಚ್ಚಿಗೆ ಆತಂದ್ರೆ 2 ಕಡೆ ಬರ್ಕೊಂಡು ಈ ಕಡೆ ಬ್ಯಾಲೆನ್ಸ್ ಮಾಡ್ತೀವಿ. ಒಂದು ವೇಳೆ ಈ ಹೆಚ್ಚಿಗೆ ಆತಂದ್ರೆ 2 ಕಡೆ ಬರ್ಕೊಂಡು ಈ ಕಡೆ ಬ್ಯಾಲೆನ್ಸ್ ಮಾಡ್ತೀವಿ. ಯಾವ ಕಾಲಮ್, ಇವೆರಡು ಕಾಲಮ್ನಾಗ ಯಾವ ಕಾಲಮ್ ಹೆಚ್ಚಿಗೆ ಆಗಿರ್ತೈತಿ, ಬಂದಂಥ ಆನ್ಸರ್ ಅದು. ಈ ಫಾರ್ ಎಕ್ಸಾಂಪಲ್ ಇನ್ಕ್ರೀಸ್ ಕಾಲಮ್ ಹೆಚ್ಚಿಗೆ ಆಗೈತಂದ್ರೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಬಂದಂಥ ಆನ್ಸರ್. ಡಿಗ್ರೀಸ್ ಕಾಲಮ್ ಹೆಚ್ಚಿಗೆ ಆಗೈತಂದ್ರೆ ಡಿಗ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಬಂದಂಥ ಆನ್ಸರ್. ಹಂಗಂದ್ರೆ ಎಷ್ಟು ಮಾರ್ಕ್ಸಿಗೆ ಬರ್ತೈತಿ? 5 ಮಾರ್ಕ್ಸಿಗೆ. ಹಂಗಂದ್ರೆ ಒಂದು ಲೆಕ್ಕ ಮಾಡ್ಕೊಂಡು ನಾನು ಅನ್ಕೊತೀನಿ, ನಾನು ಸ್ಟಾಪ್. ಪ್ರಾಬ್ಲಮ್ ಏನು ಹೇಳ್ತಾರೆ ಅಂತಂದರೆ, ಕಂಟಿನ್ಯೂ ಮಾಡಿದ್ದಲ್ಲ, ಹಾಂ, ಫ್ರಮ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಾಬಿಲಿಟೀಸ್ ಆಫ್ ರತನ್ ಲಿಮಿಟೆಡ್, ಪ್ರಿಪೇರ್ ದ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತಾನೆ. ಯಾವ ವರ್ಷದ್ದು? 2016 ಇಯರ್ ಕ್ವಶನ್ ಪೇಪರ್. ಓಕೆ, ಏನೇನು ಕೊಟ್ಟಣ ಅವ? ಪರ್ಟಿಕ್ಯುಲರ್ ಕೊಟ್ಟಣ, ನೋಟ್ ನಂಬರ್ ಕೊಟ್ಟಣ, 2014ರದ್ದು ಅಮೌಂಟ್ ಕೊಟ್ಟಣ, 2015ರದ್ದು ಅಮೌಂಟ್ ಕೊಟ್ಟಣ. ಎಷ್ಟು ವರ್ಷ ಕೊಟ್ಟಣ ಇಲ್ಲೇ? 2014 ಮತ್ತು 2015 ಅಂತ 2 ವರ್ಷದ ಡೇಟಾ ಕೊಟ್ಟಣ, ಹೌದಾ? ಏನೇನು ಕೊಟ್ಟಣ? ಸೊ ನೋಡ್ಕೊಂತ ಹೋದ್ರೆ ಏನೇನು ಕೊಟ್ಟಣ ಅಂತಂದ್ರೆ, ಹಿಂಗೆಲ್ಲ ಬ್ಯಾಲೆನ್ಸ್ ಶೀಟ್ ಕೊಟ್ಟಣ. ಇವೆಲ್ಲ ಬ್ಯಾಲೆನ್ಸ್ ಶೀಟ್ನಾಗ ಗೊತ್ತಿರ್ಬೋದು, ಲಯಾಬಿಲಿಟಿ ಸೈಡ್ 3 ಹೆಡ್ಡಿಂಗ್ ಇರ್ತವೆ, ಅಸೆಟ್ ಸೈಡ್ 2 ಹೆಡ್ಡಿಂಗ್ ಇರ್ತವೆ, ಎಲ್ಲ ಗೊತ್ತೈತಲ್ಲ ನಿಮ್ಗೆ ಎಲ್ಲರಿಗೂ. ಸೊ ಹಂಗಿದ್ದಾಗ ಏನಾಕೈತಿ ಅಂತಂದ್ರೆ, ಈಗ ನಮಗೆ ಇಂಪಾರ್ಟೆಂಟ್ಲಿ ಏನು ಬೇಕು? ಕರೆಂಟ್ ಅಸೆಟ್ಟು ಮತ್ತು ಕರೆಂಟ್ ಲಯಾಬಿಲಿಟಿ ಇಷ್ಟೇ ಬೇಕು ಈ ಲೆಕ್ಕ ಬಿಡಿಸ್ಬೇಕಂದ್ರೆ. ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಇಟ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಾಬಿಲಿಟಿ ಅಂತ ಕರಿತೀವಿ. ಹಾಗಾಗಿ ನಾವು ಕರೆಂಟ್ ಲಯಾಬಿಲಿಟಿ ಒಂದೇ ನೋಡ್ತೀನಿ ನಾನು. ಕರೆಂಟ್ ಲಯಾಬಿಲಿಟಿ ಒಳಗೆ ಯಾವ್ಯಾವ್ದು ನೋಡ್ರಿ, ಟ್ರೇಡ್ ಪೇಬಲ್ ಅದ್ರಾಗ ಯಾವ್ದೈತಿ? ಕ್ರೆಡಿಟರ್ಸ್. ನೆಕ್ಸ್ಟ್ ಒಂದು ಶಾರ್ಟ್ ಟರ್ಮ್ ಪ್ರೊವಿಷನ್, ಅದ್ರಾಗ ಯಾವ್ದೈತಿ? ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಐತಿ. ಅರ್ಥತ ಇದು ಯಾವುದು? ಕರೆಂಟ್ ಲಯಾಬಿಲಿಟಿ. ಕರೆಂಟ್ ಲಯಾಬಿಲಿಟಿ ಎಷ್ಟದ ಒಂದಂಗಾತು? 2 ಅದ ಒಂದಂಗಾತು. ಓಕೆ, ಈ ಪಟ್ ಅಸೆಟ್ಗೆ ಹೋಗೋಣ. ಅಸೆಟ್ ಒಳಗೆ ಏನು ನೋಡ್ಬೇಕು ನಾವು? ಕರೆಂಟ್ ಅಸೆಟ್ ಎಷ್ಟು ನೋಡ್ಬೇಕು. ಕರೆಂಟ್ ಅಸೆಟ್ ಯಾವುವು? ಇನ್ವೆಂಟ್ರಿ, ಅದ್ರಾಗ ಸ್ಟಾಕ್ ಐತಿ. ಟ್ರೇಡ್ ರಿಸೀವಬಲ್ಲು, ಅದ್ರಾಗ ಡೆಟ್ರಸ್ ಐತಿ. ಇನ್ನೊಂದು ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್ ಒಳಗೆ ಯಾವ್ದೈತಿ? ಕ್ಯಾಶ್ ಐತಿ. ಹಂಗಂದ್ರೆ ಅಸೆಟ್ಸ್ 3 ಅದು, ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಾಬಿಲಿಟಿ 2 ಅದು. ಅಷ್ಟನ್ನು ಲೆಕ್ಕಕ್ಕೆ ತೊಗೋಬೇಕಿಲ್ಲ ನಾವು. ಹಂಗಂದ್ರೆ ಲೆಕ್ಕ ಮಾಡ್ಕೊಂತ ಹೋಗೋಣ ಅನ್ಕೊತೀನಿ. 2 ಕವರ್ ಆಗಬೇಕು. ಈಗ ಏನು ಮಾಡೋಣ ಅಂತಂದರೆ, ಫಸ್ಟ್ ಕರೆಂಟ್ ಅಸೆಟ್ ಬರ್ಕೊಂಬಿಡೋಣ. ಎ ಕರೆಂಟ್ ಅಸೆಟ್ಸ್ ನೀಟಾಗಿ ಹೆಡ್ಡಿಂಗ್ ನೋಡ್ರಿ, ನೀಟಾಗಿ ಹೆಡ್ಡಿಂಗ್ ಹಾಕ್ಕೋಬೇಕು. ಏನಂತಂದರೆ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಪರ್ಟಿಕ್ಯುಲರ್ 2014 ಅಮೌಂಟು, 2015 ಅಮೌಂಟು, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ, ಹೌದಾ? ಫಸ್ಟ್ಗೆ ಕರೆಂಟ್ ಅಸೆಟ್ ಅಂತ ಹಾಕ್ಕೊಂಡೆ. ಕರೆಂಟ್ ಅಸೆಟ್ನಾಗ ಎಷ್ಟು ಐಟಮ್ ಅದಾವು? A, B, C ಅಂತೇಳಿ 3 ಐಟಮ್ ಅದಾವು, ಹೌದಾ? ಎ ಯಾವುದೈತಿ? ಇನ್ವೆಂಟ್ರಿ.
ಇನ್ವೆಂಟ್ರಿ ಒಳಗೆ ಯಾವ್ದೈತಿ ಸ್ಟಾಕ್ ಬರ್ಕಡ್ನಾಗ ಸ್ಟಾಕ್ ಅಂತ ಬರ್ಕೊಳ್ಳೋಣ, ಇಲ್ಲಾಂದ್ರೆ ಸ್ಟಾಕ್ ಅಂತಾರೆ ಬರ್ಕೊಳ್ಳೋಣ. 130,000 ಒಂದೇ ವರ್ಷ ಐತಿ, 2ನೇ ವರ್ಷ 60,000 ಐತಿ. ಓಕೆ, ಹಾಗಂದ್ರೆ ಅಸೆಟ್ ನೋಡ್ರಿ, 130,000 ಇದ್ದಿದ್ದು 60,000 ಆಗೈತೆ ಅಂದ್ರೆ ಕಡಿಮೆ ಆಗೈತೆ ಹೆಚ್ಚಿಗೆ ಆಗೈತೆ? ಕಡಿಮೆ ಆಗೈತಿ. 130,000 ಇದ್ದು ಎಷ್ಟಾಗೈತಿ? 60,000 ಆಗೈತೆ ಅಂದ್ರೆ ಕಡಿಮೆ ಆಗೈತಿ ಅಲ್ಲಪ್ಪಿ. ಇಲ್ಲ, ನಾನಾಗಲ್ಲ ಹೇಳಿದ್ನಲ್ಲ ಏನಂತ ಹೇಳಿದೆ, ಕರೆಂಟ್ ಅಸೆಟ್ಟು ಕಡಿಮೆ ಆದರೆ ಡಿಗ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಹೌದಲ್ಲಪ್ಪಿ, ಹಂಗಂದ್ರೆ ಡಿಗ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಎಷ್ಟು ಕಡಿಮೆ ಆಗೈತಿ ಹೇಳಿ ನೋಡೋಣ? 70,000 ರೂಪಾಯಿ ಕಡಿಮೆ ಆಯ್ತು. ಅರ್ಥ ಆಯ್ತು? ಇಪ್ಪಟ್ ನೆಕ್ಸ್ಟ್ ಯಾವುದೈತಿ ಸ್ಟಾಕ್ ಆಗತ್ತೆ, ಟ್ರೇಡ್ ರಿಸೀವಬಲ್ ಬಿ, ಟ್ರೇಡ್ ರಿಸೀವಬಲ್ ಅದರಾಗಿರೋದು ಯಾವುದಂದ್ರೆ ಡೆಟರ್ಸ್. ಡೆಟರ್ಸ್ ಅಂತಾರ ಬರಿಬೋದು, ಟ್ರೇಡ್ ರಿಸೀವಬಲ್ ಅಂತ ಬರಿಬೋದು, ಟ್ರೇಡ್ ರಿಸೀವಬಲ್ ಬರೆದ್ರೆ ಡೆಟರ್ಸ್ ಅಂತಾರೆ ಬರಿಬೋದು. ನಿಮ್ಗೆ ಯಾವ್ದು ಅನುಕೂಲ ಆಕತಿ ಅದನ್ನು ಬರಿಬೋದು. ಕೊಡ್ತಾರೆ ಡೆಟರ್ಸ್ 180,000 ಐತೆ, 180,000 ಇದ್ದಿದ್ದು 230,000 ಆಗೈತೆ ಅಂದ್ರೆ ಹೆಚ್ಚಿಗೆ ಆಗೈತೆ ಕಡಿಮೆ ಆಗೈತೆ? ಹೆಚ್ಚಿಗೆ ಆಗೈತೆ. ಹಂಗಂದ್ರೆ ಅದು ಕರೆಂಟ್ ಅಸೆಟ್ ಹೆಚ್ಚಿಗೆ ಆದರೆ ಏನಂತ ಅರ್ಥ? ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ನೆನಪಿಟ್ಕೊಳ್ರಿ, ಕರೆಂಟ್ ಅಸೆಟ್ ಹೆಚ್ಚಿಗೆ ಆದರೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, WC ಹೆಚ್ಚಿಗೆ ಆದಂಗೆ. ಕರೆಂಟ್ ಅಸೆಟ್ ಕಡಿಮೆ ಆದರೆ ಡಿಗ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ನೆನಪಿಡಲಿ. ನೆಕ್ಸ್ಟ್ ಒನ್ ಸಿ, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್. ಅದರಾಗಿರೋದು ಯಾವ ರೀತಿ ಹೇಳ್ರಿ ನೋಡೋಣ. ಒಂದೇ ಒಂದು ಐಟಮ್ ಕ್ಯಾಶ್. ಹೌದಾ, ಎಷ್ಟೆಷ್ಟೈತಪ್ಪ? 30,000 ಈ ಕಡೆ, 70,000. ಹೌದಾ, 30 ಇದ್ದಿದ್ದು 70 ಆಗೈತೆ ಅಂದ್ರೆ 40,000 ರೂಪಾಯಿ ಏನಾಯ್ತು? ಹೆಚ್ಚಿಗೆ ಆಯ್ತು. ಮುಗಿದವನಪ್ಪ ಕರೆಂಟ್ ಅಸೆಟ್ ಎಲ್ಲ? ಕರೆಂಟ್ ಅಸೆಟ್ ಎಲ್ಲ ಮುಗಿದ್ವಾ? ಮುಗಿದ್ವಂದ್ರೆ ಕರೆಂಟ್ ಅಸೆಟ್ ಎಷ್ಟು ಟೋಟಲ್ ಮಾಡೋದ್ರಿ? ಇದನ್ನು ಟೋಟಲ್ ಮಾಡಲ್ಲ, ಇವೆರಡು ಲಾಸ್ಟ್ ಶೀಟ್ ಟೋಟಲ್ ಮಾಡ್ಬೇಕು. ಅವರೇ ಟೋಟಲ್ ಕೊಟ್ಟಿರ್ತಾರೆ. ನೀವು ಏನು ಲೆಕ್ಕ ಮಾಡೋದಲ್ಲ, ಮ್ಯಾನೇಜ್ಮೆಂಟ್ ಅಕೌಂಟ್ ಎಷ್ಟು ಈಸಿ ಅಂದರೆ ಎಲ್ಲ ಟೋಟಲ್ ಅಲ್ಲೇ ಇರ್ತೈತಿ. ಸುಮ್ಮನೆ ಹಚ್ಕೊಂತ ಹೋಗೋದಷ್ಟೇ. 360,000 ಅರ್ಥ ಆಯ್ತು ಅನ್ಕೊಂತೀನಿ ನಿಮಗೆಲ್ಲರಿಗೂ. ಇದು ಎರಡು ಟೋಟಲ್ ಮಾಡಿ ಗೆರೆ ಇಳಿದ್ಬಿಡುತ್ತಪ್ಪ, ಇಲ್ಲಿ ಮುಗೀತಿದೆ ಟೋಟಲ್. ಏನಿದು ಕರೆಂಟ್ ಅಸೆಟ್ಸ್. ಇಪ್ಪಟ್ಟು ಬಿ ತೊಗೊಳ್ಳೋಣ, ಯಾವುದಿದು ಕರೆಂಟ್ ಲಯಾಬಿಲಿಟಿ. ಒಂದು ರೂಲ್ ಬಿಟ್ಕೊಂಡು ಸ್ಟಾರ್ಟ್ ಮಾಡಿರಿ, ನಾ ಬಿಟ್ಟಿಲ್ಲ. ಅದರೊಳಗೆ ಕರೆಂಟ್ ಲಯಾಬಿಲಿಟಿ ಅಂದರೆ ಎರಡು ಐಟಮ್ ಇದ್ವು ಇಲ್ಲಿ. ಎಷ್ಟೆಷ್ಟಿದ್ವು? ಒಂದೇದಾದ ಕರೆಂಟ್ ಲಯಾಬಿಲಿಟಿ ಒಳಗೆ ಟ್ರೇಡ್, ಎರಡನೇ ಒಂದೇದಾದಿತ್ತು ಟ್ರೇಡ್ ಪೇಬಲ್. ಅದ್ರಾಗ ಯಾವುದಿತ್ತು ಅಂದರೆ ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಎಷ್ಟೆಷ್ಟೈತಿ ಅಂದರೆ ಇಲ್ಲಿ ಐತೆ ನೋಡಿರಿ, 310,000 ಒಂದು ಐತಿ, 315,000 ಒಂದು ಐತಿ. ಹೌದಲ್ಲಪ್ಪ, ಹಂಗಂದ್ರೆ ಎಷ್ಟು ಹೆಚ್ಚಿಗೆ ಆದಂಗೆ ಆತು? ಹಾಂ, ಇದು ಉಲ್ಟಾ ಅಂತ ಹೇಳಿ, ಕರೆಂಟ್ ಅಸೆಟಿಂದ ಉಲ್ಟಾ. ಕರೆಂಟ್ ಲಯಾಬಿಲಿಟಿ ಹೆಚ್ಚಿಗೆ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಏನಾದಂಗೆ? ಕಡಿಮೆ ಆದಂಗೆ. ಕರೆಂಟ್ ಅಸೆಟ್ ಕರೆಂಟ್ ಲಯಾಬಿಲಿಟಿ ಕಡಿಮೆ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಏನಾದಂಗೆ? ಹೆಚ್ಚಿಗೆ ಆದಂಗೆ. ಈಗ ಹೆಚ್ಚಿಗೆ ಆಗೈತೆ ಕಡಿಮೆ ಆಗೈತೆ? ಇದು ಹೆಚ್ಚಿಗೆ ಆಗೈತೆ. ಎಷ್ಟು ಹೆಚ್ಚಿಗೆ ಆಗೈತಿ? ಹಂಗಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಏನಾದಂಗೆ? ಕಡಿಮೆ ಆದಂಗೆ. ಅರ್ಥ ಆಗೈತಂಪ? ಓಕೆ ಹರೀಶ್, ನೆಕ್ಸ್ಟ್ ಒಂದು ಬಿ ತೊಗೊಳೋಣ. ಬಿ ಯಾವ್ದಂತಂದ್ರೆ ಇಲ್ಲಿ ಹೇಳ ನೋಡ್ರಿ, ಬಿ ಶಾರ್ಟ್ ಟರ್ಮ್ ಪ್ರಾವಿಷನ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತೇಳಿ. ಯಾವುದದು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತೇಳಿ. ಟ್ಯಾಕ್ಸೇಷನ್ ಎಷ್ಟೈತೆ ಅಂತಂದ್ರೆ ಇದು 20,000 ಐತಿ, ಇದೆಷ್ಟೈತಪ್ಪಿ 8,000 ಐತಿ. ಇಲ್ಲಿ ಐತೆ ನೋಡ್ರಿ, 20,000 ಒಂದೈತಿ, 8,000 ಒಂದೈತಿ. ಹಂಗಂದ್ರೆ ಹೆಚ್ಚಿಗೆ ಆಗೈತೆ ಕಡಿಮೆ ಆಗೈತೆ? ಇದು 20 ಇದ್ದಿದ್ದು 8 ಆಗೈತೆ ಅಂತಂದ್ರೆ 12,000 ರೂಪಾಯಿ ಏನಾದಂಗೆ ಆತ? ಕಡಿಮೆ. ಕರೆಂಟ್ ಲಯಾಬಿಲಿಟಿ ಕಡಿಮೆ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಏನಾದಂಗೆ? ಎಷ್ಟು ಹೆಚ್ಚಿಗೆ ಆಗ್ತಮ್ಮ ತಂಗಿ? 12,000. ಮುಗಿದಮ್ಮಪ್ಪ, ಇಪ್ಪಟ್ಟ ಕರೆಂಟ್ ಲಯಾಬಿಲಿಟಿನ ಟೋಟಲ್ ಮಾಡೋಣ್ರಿ. ಟೋಟಲ್ ಕರೆಂಟ್ ಲಯಾಬಿಲಿಟಿ ಇಲ್ಲೇ ಟೋಟಲ್ ಕೊಟ್ಟಿರ್ತಾನೆ. 330,000 ರೂಪಾಯಿ, ಇದು 323,000 ರೂಪಾಯಿ ಆತಾಪಿ. ಇಪ್ಪಟ್ಟ ಇಲ್ಲೇನು ಬರಿತೀನಿ ಅಂತಂದರೆ ಒಂದು ರೂಲ್ ಬಿಟ್ಕೊಂಡು ಅಥವಾ ಹಿಂಗೆ ಇಲ್ಲೇ ಈ ಲೈನ್ ಐತಲ್ಲ ಹಿಂಗೆ ಹೇಳು, ಕಂಟಿನ್ಯೂ ಮಾಡ್ಬೇಕು. ಕಂಟಿನ್ಯೂ ಮಾಡಿ ಏನು ಮಾಡ್ತೀವಿ ಅಂತಂದರೆ ವರ್ಕಿಂಗ್ ಕ್ಯಾಪಿಟಲ್ ಕಂಡುಹಿಡಿತೀವಿ. ವರ್ಕಿಂಗ್ ಕ್ಯಾಪಿಟಲ್ ಹೆಂಗೆ ಕಂಡುಹಿಡಿತೀವಿ? ಎ ಮೈನಸ್ ಏನಂತೇಳಿ ಬಿ. ಹೆಂಗಂದ್ರೆ 340,000 330,000 ಕಳೆದ್ರೆ ಇನ್ನೆಷ್ಟು? 10,000 ವರ್ಕಿಂಗ್ ಕ್ಯಾಪಿಟಲ್. ನೆಕ್ಸ್ಟ್ 360,000 323,000 ಕಳೆದ್ರೆ ಅಂದರೆ ಇನ್ನೆಷ್ಟು ಉಳಿತೈತಿ ಅಂದರೆ 37,000 ರೂಪಾಯಿ. ಗೊತ್ತಾಯ್ತ ಎಲ್ಲರಿಗಿದೆ? ಆಮೇಲೆ ಈ ಟೋಟಲ್ ನೋಡೋಣ, 50+40 ಅಂದರೆ 90+12 ಅಂತಂದರೆ 102,000 ರೂಪಾಯಿ. ಗೊತ್ತಾಯ್ತಾ? ಇದು 70+5 ಅಂದರೆ 75,000 ಟೋಟಲ್ ಮಾಡಿದೆ ವರ್ಕಿಂಗ್ ಕ್ಯಾಪಿಟಲ್ ಬಂತ. ಇಲ್ಲಿಂದ 3 ಲೈನ್ ಬಿಟ್ಕೊಂಡು ಟೋಟಲ್ ಮಾಡಿರಿ ಅಂತ ಹೇಳಿದ್ದೆ. ಮತ್ತೊಮ್ಮೆ ಗೊತ್ತೈತೆ ನಿಮಗೆ? ಗೊತ್ತೈತಿಲ್ಲಪ್ಪಿ, ಇದಕ್ಕೇನಂತ ಬರ್ಕೊಂತೀವಿ ಟೋಟಲ್. ಈ ಎರಡರೊಳಗೆ ಯಾವ್ದು ಹೆಸ್ಟ್ ಐತೆ ಹೇಳ್ರಪ್ಪ? ಈ 37,000 ಅಂದರೆ ಈ ಟೋಟಲ್ ಕಾಲಮ್ನಾಗ, ಅಮೌಂಟ್ ಟೋಟಲ್ ಕಾಲಮ್ನಾಗ ಇವೆರಡ್ರಾಗ ಹೈಯೆಸ್ಟ್ ಆದೈತಿ 37,000. ಎರಡು ಕಡೆ ಬರ್ಕೊಳ್ಳೋಣ ಅಪ್ಪಿ, ಬರ್ಕೊಂಡು ಈ 10 ಕಳ್ಕೊಳ್ಳೋಣ. ಇನ್ನು ಎಷ್ಟು ಉಳಿತು? 27. ಹಂಗೆ ಸೇಮ್ ಆನ್ಸರ್ ಇಲ್ಲಿ ಬರ್ಬೇಕು. ಇದು ಹೆಚ್ಚಿಗೆ ಐತೆ, ಇದು ಹೆಚ್ಚಿಗೆ ಐತೆ.
1,02,000 ಎರಡು ಕಡೆ ಬರ್ಕೊಂಡಣ ಬರ್ಕೊಂಡು 1,02,000 ಒಳಗೆ 75,000 ಕಳೆದ್ರೆ ಇನ್ನ 27th ಈ ಕಡೆ ಇನ್ಕ್ರೀಸ್ ಕಾಲಮ್ ಹೆಚ್ಚಿಗೆ ಬಂದಿತ್ತು ಡಿಗ್ರೀಸ್ ಕಾಲಮ್ ಹೆಚ್ಚಿಗೆ ಬಂದಿತ್ತು ಇವೆರಡ ನೋಡಿದಾಗ ಇನ್ಕ್ರೀಸ್ ಕಾಲಮ್ ಹೆಚ್ಚಿಗೆ ಇತ್ತು ಡಿಗ್ರೀಸ್ ಇನ್ಕ್ರೀಸ್ ಕಾಲಮ್ ಹೆಚ್ಚಿಗೆ ಇತ್ತು ಲಪ್ಪಿ ಹಂಗಂದ್ರೆ ಇದು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಏನಂತ ತಪ್ಪಿದೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಲೆಕ್ಕ ಮುಗೀತು ಪರ್ಫಾರ್ಮೆನ್ಸ್